Mahadevi, Mahadevi. ನೋಡಮ್ಮ ಹಿರಣ್ಮಯಿ, ನೀನೇನು ನನ್ ಮಗಳಿಗೋಸ್ಕರ ಈ ಸ್ಪರ್ಧೆನ ಬಿಟ್ಕೊಡ್ಬೇಕಾಗಿಲ್ಲ. ನಿಮ್ಮ ತ್ಯಾಗದ ಭಿಕ್ಷೆಯಿಂದ ನನ್ ಮಗಳೇನ್ ಬಾಲಾಂಬಿಕೆ ಆಗದ್ ಬೇಡ. ಅವಳು ಸವಾಲ್ನ ಸ್ವೀಕರಿಸಿ ನಿಮ್ ಹಿರಣ್ಮಯಿನ ಗೆದ್ದೆ ಬಾಲಾಂಬಿಕೆ ಆಗ್ತಾಳೆ. ಇವ್ರಿಗೆ ಇಷ್ಟೊಂದು ರೋಷ ಇದೆ ಅಂದ್ಮೇಲೆ ನಾವೇನ್ ಕಡಿಮೆ ಇಲ್ಲ. ನಾನ್ ನಿನಗೆ ಆದೇಶ ಕೊಡ್ತಾದೀನಿ, ಈ ಬಾಲಾಂಬಿಕಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ನೀನೇನು ಅಂತ ತೋರಿಸು. ಹೋಗಿ ನಿನ್ನ ಹೆಸರು ಬರಿ. ಈ ಓಲೆನ ಇವಳು ಧರಿಸ್ಬೇಕು. ಇದನ್ನ ನೀನು ಹಾಕೊಂಡಿದ್ರೆ ನಾನು ಇಲ್ಲಿಂದಾನೆ ಅಲ್ಲಿರೋದನ್ನ ನಿಯಂತ್ರಿಸ್ಬೋದು. ಈಗ ಮೊದಲನೇ ಸ್ಪರ್ಧಿಯಾಗಿ ಕುಮಾರಿ ಹಿರಣ್ಮಯಿ. ಮಾಣಿಕ್ಯ ವೀಣಾ ಮುಪಲಾಲಯಂತಿ. ಇವ್ಳು ಆಡ್ತಿರೋ ಏನಾದ್ರು ಮಾಡಪ್ಪ. ಮಾಡ್ತೀನಿ ಇರೋಳ್ಗೆ. ಈಗ ಎರಡನೇ ಸ್ಪರ್ಧಿ ಕುಮಾರಿ ಸೌಗಂಧಿಕ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಈಗ ಮುಂದಿನ ಸ್ಪರ್ಧಿ ಕುಮಾರಿ ಹಿರಣ್ಮಯಿ. ಮಾಣಿಕ್ಯ ವೀಣಾ ಮುಪಲಾಲಯಂತಿ. ಇವ್ಳು ಆಡ್ತಿರೋ ಏನಾದ್ರು ಮಾಡಪ್ಪ. ಮಾಡ್ತೀನಿ ಇರೋಳ್ಗೆ. ಎರಡನೇ ಸ್ಪರ್ಧಿ ಕುಮಾರಿ ಸೌಗಂಧಿಕ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಈಗ ಮುಂದಿನ ಸ್ಪರ್ಧಿ ಕುಮಾರಿ ಹಿರಣ್ಮಯಿ. ಮಾಣಿಕ್ಯ ವೀಣಾ ಮುಪಲಾಲಯಂತಿ. ಇವ್ಳು ಆಡ್ತಿರೋ ಏನಾದ್ರು ಮಾಡಪ್ಪ. ಮಾಡ್ತೀನಿ ಇರೋಳ್ಗೆ. ಎಲ್ಲರಿಗೂ ನಮಸ್ಕಾರ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಗಿರಿವರ ವಿನ್ಯ ಶಿರೋಹಿಣಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಧೂರಿ ಕುಟುಂಬಿನಿ ಧೂರಿ ಕೃತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಕಮಲಂ ಕರುಣಾನಿಲಯೇವರಿ ಪಶ್ಯತಿ ಯೋನು ದಿನಂ ಸಶಿವೇ. ಐ ಕಮಲೇ ಕಮಲಾನಿಲಯೇ ಕಮಲಾನಿಲಯೇ ಸಕಥಂ ನ ಭವೇತ್. ತವ ಪದಮೇವ ಪರಂ ಪದಮಿತ್ಯನುಶೀಲ ಎತೋ ಮಮ ಕಿಂ ನ ಶಿವೇ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಈಗ ಮುಂದಿನ ಸ್ಪರ್ಧಿ ಕುಮಾರಿ ಹಿರಣ್ಮಯಿ. ನಿಮ್ಮ ಮುಂದೆ ನಾಲ್ಕು ಮಹಾದೇವಿ ವಿಗ್ರಹಗಳಿವೆ. ಆ ಹೂವನ್ನು ತಗೊಂಡು ನೀವು ತಾಯಿಯನ್ನ ಶೃಂಗರಿಸಬೇಕು. ಈಗ ನಿಮ್ಮ ಕಣ್ಣಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಲಾಗುತ್ತೆ. ಯಾರು ಎಷ್ಟು ಅದ್ಭುತವಾಗಿ ಶೃಂಗರಿಸ್ತಿರೋ ಮಹಾದೇವಿ ವಿಗ್ರಹನ ಅವರು ಗೆದ್ದ ಹಾಗೆ.
ನಮ್ಮ ವಿರೂಪಾಕ್ಷ ಶಾಸ್ತ್ರಗಳ ಮೊಮ್ಮಗಳು ಸೌಗಂಧಿಕ ಮಾಡಿರೋ ಅಲಂಕಾರವನ್ನು ನೋಡೋಣ. ನಾಲ್ಕನೇ ವಿಗ್ರಹ ನಮ್ಮ ಹಿರಣ್ಮಯಿ ಅಲಂಕಾರ ಮಾಡಿರೋ ವಿಗ್ರಹ. ಇದು ನಾನೇನು ನಾವು ರಾಮಣ್ಣಗೆ ಸರ್ಪ್ರೈಸ್ ಕೊಡುವ ಅಂತ ಬಂದ್ರೆ ರಾಮಣ್ಣ ಇಡೀ ಮನೇನ ಹಿಂಗ ಅಲಂಕಾರ ಮಾಡಿ ಇಟ್ಬಿಟ್ಟವನೆ. ಗಂಗಾ ಎಲ್ಲಿ ಹೋದ್ಲು? ಎಲ್ಲಾರ್ದು ಒಂದ್ ದಾರಿ ಆದ್ರ ಇಕಿದ ಒಂದ್ ದಾರಿ. ಆ ಮಣ್ಣಿನ ಅಂದ್ರೆ ನಂಗೆ ತುಂಬಾ ಇಷ್ಟ, ಕೊಡು. ಹಾಗಾದ್ರೆ ನಾನು ಹೇಳಿದ ಕೆಲಸ ಮಾಡಬೇಕು. ಏನು ಮಾಡಬೇಕು? ನಾನು ಅರ್ಜುನ್ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನೀನು ನಮ್ಮ ಜೊತೆ ಬರ್ತೀನಿ ಅಂತ ಹಠ ಮಾಡಿ ನಮ್ಮ ಜೊತೆ ಬರಬೇಕು. ಆಯ್ತಾಯ್ತು. ಡೈರೆಕ್ಟ್ ಹುತ್ತದಲ್ಲಿ ಹಾಮ್ನ ಬಿಟ್ಬಿಡು, ತಗೋ ದುಡ್ಡು. ಏನಾಯ್ತು ನಿಂಗೆ ಕಮಲಿ? ಬುಸ್ ಅಂತ ಸತ್ ಕೇಳ್ತು, ಹಾವಾಯ್ತೋ ಏನೋ, ಪಟ್ಟಕ್ಕಂತ ಕಚ್ಬಿಟ್ರೆ ಬೇಡ ಬಾ. ಲೇ ನಿಂಗೆ ಹಾವನಾಗೆ ಪಟ್ನ ಹಳ್ಳಿ ಅಂತದೆ, ಕೊಡಿಲಿ ನನ್ನ ಹಾಲೆರೆಗ್ ಬಿಡು. ಅಯ್ಯೋ ನಿಂಗೆ ಉಂಗ್ರ ಉತ್ತದಾಗ ಬಿದ್ದೋಯ್ತು. ಕೆಟ್ಟ ದೃಷ್ಟಿನ ಏನೋ, ಎಲ್ಲರ ನೆಮ್ಮದಿನೂ ಹಾಳಾಗೋಗಿದೆ. ನೀನೇ ಕಾರಣ ಇದಕ್ಕೆಲ್ಲ, ನೀನೇ ಕಾರಣ. ಎಲ್ಲರೂ ಮನಸ್ಸನ್ನ ಒಡೆದ್ಬಿಟ್ಟಿದ್ಯಾ? ಇದ್ಯಾ ಇವಳು ಅವ್ರ ಅಮ್ಮನ ಯೋಚನೆಯಲ್ಲಿ ಸರಿ ಏನೋ ತಪ್ಪೇನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾಳೆ. ನಿನ್ನಡಿ ಇಷ್ಟು ವರ್ಷ ಪ್ರಭಾವತಿ ಮುಚ್ಚಿಟ್ಟ ಒಂದು ಸತ್ಯನ ನಿಮಗೆ ಹೇಳೋದಿತ್ತು, ಅದಕ್ಕೆ ಮಾತ್ರ ನೀವು ಸಿಗಲೇಬೇಕು. ಅಣ್ಣ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ಏನು ಮಾಡೋದು? ಸರಿ ಬಾನೆಟ್ ಓಪನ್ ಮಾಡು.